ಮತ್ತು ನಿಗದಿಯಂತೆ ವಿಶ್ವಾಸಮತ ನಡೆಯಲಿದೆ ಅಂತ ಸ್ಪೀಕರ್ ರಮೇಶ್ ಕುಮಾರ್ ನಿನ್ನೆ ತಿಳಿಸಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನವೇ ಬೇಡ ಅಂತ ಹೇಳಿದ್ದಾರೆ. ಇದೇ ವೇಳೆ ಅತೃಪ್ತ ಶಾಸಕರ ವಿರುದ್ಧ ಸ್ಪೀಕರ್ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ರಾಜೀನಾಮೆ ಪತ್ರ ಕೊಡೋದಕ್ಕೆ ಗೊತ್ತಿಲ್ಲದೆ ಯಾಕೆ ಶಾಸಕರಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಎಸ್, ಇದು ಒಂದು ಕೂಡ ಶಾಸಕರಿಗೆ ಕೊಟ್ಟಿರುವಂತಹ ಒಂದು ಮಾಹಿತಿ. ಯಾಕೆಂದರೆ ಇವತ್ತು ನಿಗದಿಯಾಗಿ ವಿಶ್ವಾಸಮತವನ್ನು ನಡೆಸಲೇಬೇಕು, ನಡೆಸ್ತಾರೆ, ನಡೆಸದೇ ಇದ್ರೆ ಅದರ ಕ್ರಮಗಳೇ ಬೇರೆ ಆಗಿರುತ್ತೆ ಅನ್ನೋಂಥದ್ದನ್ನು ಕೂಡ ನಿನ್ನೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಿಗದಿಯಾಗಿ ವಿಶ್ವಾಸಮತ ಯಾಚನೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಇಡೀ ದಿವಸ ನೀವು ಪ್ರೊಸೀಡಿಂಗ್ಸ್ ವಾಚ್ ಮಾಡ್ತಾರೆ, ಬಹುಶಃ ಇನ್ನೇನು ಮಾರ್ಗನೇ ಇಲ್ಲ. ಇವತ್ತು ಕಡೆ ಇಟ್ ವಿಲ್ ಬಿ ಕಂಪ್ಲೀಟೆಡ್ ಟುಡೇ. ಶಾಸಕರಿಗೆ ಕೆಲವರು ನೋಟಿಸ್ ಕೊಟ್ಟಿದ್ದಾರೆ, ಅವರು ಮತ್ತೆ ನಿಮಗೆ ಕೆಲವೊಂದು ಪತ್ರ ಬರೆದಿದ್ದಾರೆ. ಎಲ್ಲ ಆಸ್ ಜಡ್ಜ್ ಬರೆದಿರ್ತೇನೆ, ನಾಟ್ ಎ ಸ್ಪೀಕರ್. ಅದೆಲ್ಲ ಚರ್ಚೆ ಮಾಡೋದು ಬರದೇ ಇದ್ರೆ ಅವರಿಷ್ಟ, ನನಗೇನು ಹೇಳಿಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತೀನಿ, ನನ್ನ ಕರ್ತವ್ಯ ನಾನು ಕೋರ್ಟ್ನಲ್ಲಿ ಏನು ಮಾಡ್ತೀನಿ ಅನ್ನೋದು ಹೇಳೋಕ್ಕಾಗುತ್ತೆ, ಚರ್ಚೆ ಮಾಡೋಣ. ಈಗ ನಮಗೆ ಕಾಂಗ್ರೆಸ್ ವತಿಯಿಂದ ಯಾರೂ ಕೂಡ ನೋಟಿಸ್ ಕೊಡಿಲ್ಲ, ಸ್ಪೀಕರ್ ಕಡೆಯಿಂದ ಅಷ್ಟೇ ಬಂದಿರುವಂಥದ್ದು ಸ್ಪಷ್ಟ. ತಿಳುವಳಿಕೆಯ ಕೊರತೆಗೆ ನಾನೇನು ಮಾಡೋಕ್ಕಾಗೋದಿಲ್ಲ. ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಗೊತ್ತಿಲ್ಲ, ಸ್ಪೀಕರ್ ಯಾಕೆ ನೋಟಿಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಶಾಸಕರಾಗ್ತೀರಿ ಬರ್ತೀರಿ, ನಿಮ್ಮ ಕರ್ಮಕ್ಕೆ, ಈ ದೇಶದ ಜನರ ಕರ್ಮಕ್ಕೆ ನಾನೇನು ಮಾಡಲಿ? ಕನಿಷ್ಠ ತಿಳುವಳಿಕೆ ಇಲ್ಲದೇ ಇದ್ದಂಥವರು ಕೂಡ ಶಾಸಕರಾಗಿ ಮೆರೆಯಕ್ಕೆ ಬರ್ತೀರಿ? ಯಾಕೆ ಕೊಡ್ತಾರೆ ಸ್ಪೀಕರ್ ನೋಟಿಸು? ಸ್ಪೀಕರೇ ನಿಮ್ಮ ದಯಾ ದಿನ, ಪ್ರಜ್ಞೆ ಬೇಡವಾ? ಎಲ್ಲ ಇಡೀ ದಿವಸ ನೀವು ಪ್ರೊಸೀಡಿಂಗ್ಸ್ ವಾಚ್ ಮಾಡ್ತೀರಿ, ಬಹುಶಃ ಇನ್ನೇನು ಮಾರ್ಗನೇ ಇಲ್ಲ. ಇವತ್ತು ಕಡೆ ಇಟ್ ವಿಲ್ ಬಿ ಕಂಪ್ಲೀಟೆಡ್ ಟುಡೇ. ಎಲ್ಲ ಆಸ್ ಜಡ್ಜ್ ಬರೆದಿರ್ತೇನೆ, ನಾಟ್ ಎ ಸ್ಪೀಕರ್. ಅದೆಲ್ಲ ಚರ್ಚೆ ಮಾಡೋಣ, ಬರದೇ ಇದ್ರೆ ಅವರಿಷ್ಟ, ನನಗೇನು ಹೇಳಿಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತೀನಿ, ನನ್ನ ಕರ್ತವ್ಯ ನಾನು ಕೋರ್ಟ್ನಲ್ಲಿ ಏನು ಮಾಡ್ತೀನಿ ಅನ್ನೋದು ಹೇಳೋಕ್ಕಾಗುತ್ತಾ? ಚರ್ಚೆ ಮಾಡೋಣ. ಈಗ ನಮಗೆ ಕಾಂಗ್ರೆಸ್ ವತಿಯಿಂದ ಯಾರೂ ಕೂಡ ನೋಟಿಸ್ ಕೊಡಿಲ್ಲ, ಸ್ಪೀಕರ್ ಕಡೆಯಿಂದ ಅಷ್ಟೇ ಬಂದಿರುವಂಥದ್ದು ಸ್ಪಷ್ಟ.